ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಹಾವೇರಿ ಜಿಲ್ಲೆಯ ಬಹಳ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದು ರಾಣೇಬೆನ್ನೂರು ಕ್ಷೇತ್ರ ಸದ್ಯ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಈಗಾಗಲೇ ಎಂಎಲ್ಎ ಆಗಿದ್ದಾರೆ ಹಾಗಾದ್ರೆ ಮುಂದಿನ ಬಾರಿ ಅಂದ್ರೆ 2023 ರ ಚುನಾವಣೆಯಲ್ಲಿ ಯಾರ ಪರವಾಗಿ ಈ ಕ್ಷೇತ್ರದ ಮತದಾರರಿಗೆ ಒಲವಿದೆ ಯಾರು ಈ ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತಾರೆ ಅನ್ನೋ ನಂಬಿಕೆಯನ್ನು ಹುಟ್ಟಿಸಿಕೊಂಡಿದ್ದಾರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ರಾಣೇಬೆನ್ನೂರು ವಿಧಾನಸಭಾ ಕ್ಷೇತ್ರದ ಈ ದಿನದ ಸಮೀಕ್ಷೆ ಎರಡನೇ ಸಮೀಕ್ಷೆಯಾಗಿ ನಾವು ಕೈಗೊಂಡಿದ್ವಿ ಬಹಳಷ್ಟು ಕರೆಗಳು ಬಂದವು ಸಾವಿರಾರು ಕರೆಗಳು ಬಂದವು ಆ ಎಲ್ಲ ಕರೆಗಳ ಆಧಾರದ ಮೇಲೆ ಅಲ್ಲಿನ ಟ್ರೆಂಡ್ ಹೇಗಿದೆ ಅಲ್ಲಿ ಯಾರ ಪರವಾಗಿ ಜನಬೆಂಬಲ ಇದೆ ಅನ್ನೋದನ್ನ ನಿಮ್ಮ ಪವರ್ ಟಿವಿ ಕಂಡುಕೊಳ್ಳತಾ ಇದೆ ಸೋ ರಾಣೇಬೆನ್ನೂರು ಕ್ಷೇತ್ರದ ಚುನಾವಣಾ ರಂಗದಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ಈ ಒಂದು ಕ್ಷೇತ್ರದಲ್ಲಿ ಯಾರಿಗೆ ಜಯ ಅನ್ನೋ ಪ್ರಶ್ನೆಗೆ ಉತ್ತರ ನಿಮ್ಮ ಮುಂದೆ ಇಡ್ತೀವಿ ರಾಣೇಬೆನ್ನೂರು ಮತದಾರರು ಒಟ್ಟು 12896 ಜನ ಕರೆ ಮಾಡುತ್ತಾರೆ 12002 ಪುರುಷರು 894 ಮಹಿಳಾ ಮತದಾರರು ಇವತ್ತು ಪವರ್ ಟಿವಿ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡುತ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಹೀಗೆ ಕರೆ ಮಾಡಿ ತಮ್ಮ ಹಕ್ಕನ್ನ ತಮ್ಮ ಆಯ್ಕೆಯನ್ನ ತಿಳಿಸಿದ್ದಾರೆ ಹಾಗಾದ್ರೆ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತ ಅಂತ ನೋಡಿದ್ರೆ ವೆರಿ ಇಂಟ್ರೆಸ್ಟಿಂಗ್ ಇಲ್ಲಿ ಇತರೆ ಅಂತಂದ್ರೆ ಪಕ್ಷೇತರ ಅಭ್ಯರ್ಥಿಗೆ 2800 ಚಿಲ್ಲರೆ ಮತಗಳು ಬಂದಿದೆ ಬಿಜೆಪಿಗೆ 6198 ಮತಗಳು ಬಂದಿದೆ 5876 ಪುರುಷರು 322 ಮಹಿಳೆಯರು ಬಿಜೆಪಿ ಪರವಾಗಿ ನೇರಾನೇರ ಮತಗಳನ್ನು ಹಾಕ್ತಿದ್ದಾರೆ ಜಾತ್ಯಾತೀತ ಜನತಾ ದಳ ಪಕ್ಷದ ಪರವಾಗಿ ಕೇವಲ 682 ಮತಗಳು ಬಿದ್ದಿದೆ 590 ಪುರುಷರು 92 ಮಹಿಳೆಯರು ಜೆಡಿಎಸ್ ಪರವಾಗಿ ತಮ್ಮ ಮನಸ್ಸನ್ನು ತಿರುಗಿಸಿಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ಗೆ 3434 ಮತಗಳು ಬಿದ್ದಿದೆ 3218 ಪುರುಷರು 216 ಮಹಿಳೆಯರು ಕಾಂಗ್ರೆಸ್ ಪರವಾಗಿದ್ದಾರೆ ಸೋ ಇಲ್ಲಿ ಬಹುತೇಕ ಡಬಲ್ ಓಟುಗಳನ್ನು ಬಿಜೆಪಿ ಪಡ್ಕೊಂಡಿದೆ ಇನ್ನು ಅಲ್ಲಿನ ಪರ್ಸೆಂಟೇಜ್ಗಳು ಎಷ್ಟೆಷ್ಟಿದೆ ಅಂತ ನೋಡಿದ್ರೆ ಕಾಂಗ್ರೆಸ್ 27% ಮತ ಪಡ್ಕೊಂಡಿದೆ ಬಿಜೆಪಿ 48% ಮತಗಳನ್ನು ಪಡೆದುಕೊಂಡಿದೆ ಅಂದ್ರೆ ಟೋಟಲ್ ಪೋಲ್ ಆಗಿರೋ ಓಟ್ಗಳ ಪೈಕಿ ಅರ್ಧದಷ್ಟು ಬಿಜೆಪಿಯ ಪಡೆದುಕೊಂಡಿದೆ ಬಹುತೇಕ ಇನ್ನು ಜೆಡಿಎಸ್ 5% ಇತರೆ ಅಭ್ಯರ್ಥಿಗಳು ಸುಮಾರು 20% ಮತಗಳನ್ನು ಪಡೆದುಕೊಂಡಿದ್ದಾರೆ ಸೋ ಈ ಇತರೆ ಅಭ್ಯರ್ಥಿಗಳು ಇಲ್ಲಿ ಕಂಟಕ ಆಗ್ತಾರೆ ಕಾಂಗ್ರೆಸ್ ವಿರುದ್ಧ 2764 ಮತಗಳ ಅಂತರದಲ್ಲಿ ಬಿಜೆಪಿ ಮುಂದಿದೆ ಸೋ ರಾಣೇಬೆನ್ನೂರಿನಲ್ಲಿ ಬಿಜೆಪಿ ಜಯಭೇರಿ ಬಾರಿಸುವಂತಹ ಎಲ್ಲ ಲಕ್ಷಣಗಳು ಬಹಳ 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 ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ 2500 ಮುನ್ನಡೆ ಈಗ ಈ ಸಮೀಕ್ಷೆಯಲ್ಲೇ ಸಿಕ್ಕಿದೆ ಭರ್ಜರಿಯಾಗಿ ಬಿಜೆಪಿ ಮುನ್ನಡ್ಕೊಂಡಿದೆ ಕಾಂಗ್ರೆಸ್ ವಿರುದ್ಧವಾಗಿ ಸೋ ಸದ್ಯದ ಟ್ರೆಂಡ್ ಗಮನಿಸ್ತಾ ಇದ್ರೆ ಇಲ್ಲಿ ಬಿಜೆಪಿಗೆ ಜನಬೆಂಬಲ ಇದೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ಈ ಕ್ಷೇತ್ರದಲ್ಲಿ ಬಿಜೆಪಿ ಪರವಾಗಿಯೇ ಒಲವಿದೆ ಮತ್ತೆ ಜಯಭೇರಿ ಬಾರಿಸುವತ್ತ ಬಿಜೆಪಿಯ ಹಾಲಿ ಶಾಸಕರು ಈಗ ಒಂದು ರೀತಿಯಲ್ಲಿ ಹೋಗ್ತಿದ್ದಾರೆ ಅರುಣ್ ಕುಮಾರ್ ಅವರ ರಸ್ತೆ ಅಭಿವೃದ್ಧಿ ಅವರ ಅಭಿವೃದ್ಧಿ ಕಾರ್ಯಗಳು ಇವೆಲ್ಲವೂ ಬಹಳ ಹೆಚ್ಚಿದೆ ಅನ್ನೋದು ಅಲ್ಲಿನ ಜನರ ಅಭಿಪ್ರಾಯ ಇನ್ನು ಪಕ್ಷೇತರ ಅಭ್ಯರ್ಥಿ ಸಂತೋಷ್ ಕುಮಾರ್ ಪಾಟೀಲ್ ಕೂಡ ಈಗಾಗಲೇ ಬಹಳ ಚಿರಪರಿಚಿತರಾಗಿದ್ದಾರೆ ಅವರ ಪರವಾಗಿ ಕೂಡ ಬಹಳಷ್ಟು ಮತಗಳು ಬಂದಿದೆ ಸೊ ಇಲ್ಲಿ ಪಕ್ಷೇತರ ಅಭ್ಯರ್ಥಿಯು ಕೂಡ ಒಂದಿಷ್ಟು ಓಟುಗಳನ್ನ ತನ್ನ ಪರ ಪಡ್ಕೊಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆದರೆ ಆ ಓಟುಗಳು ಕಾಂಗ್ರೆಸ್ದ ಬಿಜೆಪಿದ ಜೆಡಿಎಸ್ದ ಗೊತ್ತಿಲ್ಲ ನೇರ ನೇರ ಪೈಪೋಟಿ ಇದೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಸುಮಾರು 2700 ಮತಗಳ ಅಂತರದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ ಪ್ರಕಾಶ್ ಕೋಳಿವೋಡ ಮತ್ತು ಜಟ್ಟಪ್ಪ ಕರೇಗೌಡ ನಡುವೆ ಆ ಟಿಕೆಟ್ಗಾಗಿ ಒಂದು ಸ್ವಲ್ಪ ದೊಂಬರಾಟಗಳಿದೆ ಇನ್ನು ಬಿಜೆಪಿಯಿಂದ ಅರುಣ್ ಕುಮಾರ್ ಬಹುತೇಕ ಪಕ್ಕ ಅಂತ ಹೇಳಲಾಗಿದೆ ಇನ್ನು ಅರುಣ್ ಕುಮಾರ್ ಜೊತೆಗೆ ಆರ್ ಶಂಕರ್ ಅವರು ಕೂಡ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅರುಣ್ ಕುಮಾರ್ ಹೆಸರನ್ನು ಹೇಳಿಯೇ ಅತ್ಯಧಿಕ ಮತವನ್ನು ಈ ಕ್ಷೇತ್ರದ ಜನ ಹಾಕಿದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಈಗ ಅರುಣ್ ಕುಮಾರ್ ಅವರ ಕೈ ಹಿಡಿದಿದೆ ಅನ್ನೋದು ಬಹಳ ಸ್ಪಷ್ಟ ಅರುಣ್ ಕುಮಾರ್ ಇಲ್ಲಿ ಮಾಡಿರುವಂತಹ ಅಭಿವೃದ್ಧಿಗಳು ರಸ್ತೆ ಕಾಮಗಾರಿಗಳು ಅಲ್ಲಿರುವಂತಹ ಸಣ್ಣ ಪುಟ್ಟ ಕಾಮಗಾರಿಗಳು ಚರಂಡಿ ಮೂಲಭೂತ ಸೌಕರ್ಯ ಇವೆಲ್ಲವೂ ಕೂಡ ಈಗ ಅರುಣ್ ಕುಮಾರ್ ಅವರ ಕೈ ಹಿಡಿತಾ ಇದೆ ಸೊ ಇಲ್ಲಿ ಕ್ಲಿಯರ್ ಕಟ್ ಲೀಡ್ ಇದೆ ಸುಮಾರು 2500 ಮತಗಳ ಅಂತರದಿಂದ ಬಿಜೆಪಿ ಮುನ್ನಡೆಯನ್ನು ಕಂಡುಕೊಂಡಿದೆ ಸೊ ಬಿಜೆಪಿ 48% ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ 27% ಜೆಡಿಎಸ್ 5% ಇತರೆ ಅಂದ್ರೆ ಪಕ್ಷೇತರ ಅಭ್ಯರ್ಥಿ ಒಂದು 20% ಈಗ ಈ ಪಕ್ಷೇತರ ಅಭ್ಯರ್ಥಿಗೆ ಎಲ್ಲಿಂದ ಮತ ಹೋಗಿದೆ ಅನ್ನೋದು ಇಲ್ಲಿ ಕನ್ಫ್ಯೂಷನ್ ಆಗಿದೆ ಕಾಂಗ್ರೆಸ್ಗೆ ಇದನ್ನ ಮೈನಸ್ ಅಥವಾ ಜೆಡಿಎಸ್ಗೆ ಮೈನಸ್ ಅಥವಾ ಬಿಜೆಪಿಗೆ ಮೈನಸ್ ಗೊತ್ತಿಲ್ಲ ಒಟ್ಟಾರೆ ಪಕ್ಷೇತರ ಅಭ್ಯರ್ಥಿ ಕೂಡ ಇಲ್ಲಿ ಬಹಳ ಹೆಚ್ಚಿನ ಮತಗಳನ್ನು ಪಡೆದುಕೊಂಡಿರುವಂಥದ್ದು ಕಾಂಗ್ರೆಸ್ಗೂ ಜೆಡಿಎಸ್ಗೂ ತಲನವಾಗಿದೆ ಜೆಡಿಎಸ್ನ ಪಂಚರತ್ನ ರಥಯಾತ್ರೆ ಉತ್ತರ ಕರ್ನಾಟಕ ಭಾಗದಲ್ಲೇ ಇದೆ ಏನು ಅಲ್ಲಿ ಅಂತ ಕಮಾಲ್ ಮಾಡಿದಂತ ಕಾಣ್ತಾ ಇಲ್ಲ ಸೊ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ನೇರ ಪೈಪೋಟಿ ಇದೆ ಜೆಡಿಎಸ್ ನಾಲ್ಕನೇ ಸ್ಥಾನದಲ್ಲಿದೆ ಸದ್ಯಕ್ಕೆ ರಾಣೇಬೆನ್ನೂರಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಇಲ್ಲಿ ಮೂರನೇ ಸ್ಥಾನಕ್ಕೆ ಬರೋದು ಬಹಳ ಖಚಿತ ಅಂತ ಅನಿಸ್ತಾ ಇದೆ ಸೊ ಬಿಜೆಪಿ ಪರವಾಗಿ ಇಲ್ಲಿ ಬಹಳ ಜನಬೆಂಬಲ ಇದೆ ಸೊ ನಮ್ಮ ಸಮೀಕ್ಷೆ ಹೇಳ್ತಾ ಇದೆ ರಾಣೇಬೆನ್ನೂರು ಕ್ಷೇತ್ರವನ್ನು ಬಿಜೆಪಿ ಜಯಿಸಿಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ ಅಂತ ಇವರು ಕೋಳಿ ಫಾರ್ಮ್ ಮಾಡಿ
ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ